ಇಂದು ನಾನು ಕಾಜು ಮಸಾಲ ಅಥವಾ ಗೋಡಂಬಿ ಮಸಾಲ ಕರಿ ಮಾಡ್ತಿದ್ದೇನೆ. ಕಾಜು ಮಸಾಲ ರೋಟಿ, ಚಪಾತಿ ಮತ್ತು ಅನ್ನದ ಜೊತೆಗೆ ತಿನ್ನಲು ಚೆನ್ನಾಗಿರುತ್ತೆ. ಗೋಡಂಬಿ ಅಥವಾ ಕ್ಯಾಶ್ಯೂ ನಟ್ ಸ್ವಲ್ಪ ದುಬಾರಿ ಅನಿಸಿದರೂ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಗೋಡಂಬಿ ಸೇವನೆಯಿಂದ ಜೀರ್ಣಕ್ರಿಯೆ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗಾದರೆ ಬನ್ನಿ, ಈ ಕಾಜು ಮಸಾಲ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ, ಕಾಜು ಮಸಾಲ ಕರಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಪ್ಯಾನಲ್ಲಿ 1 ಟೇಬಲ್ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಈಗ ಮೊದಲಿಗೆ ನಾವು ಗೋಡಂಬಿನ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಗೋಡಂಬಿ ಜಾಸ್ತಿ ತೊಗೊಂಡಿದ್ದೀನಿ, ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಗೋಡಂಬಿ. ನಿಮಗೆ ಸ್ವಲ್ಪ ರುಬ್ಬೋದಕ್ಕೆ ಸ್ವಲ್ಪ ಮಸಾಲೆಯಲ್ಲಿ ಹಾಕೋಕ್ಕಾದರೆ ಸಾಕು. ನೋಡಿ, ಈಗ ಫ್ರೈ ಆಗಿದೆ. ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಮೆಣಸುಕಾಳು, ಸ್ವಲ್ಪ ಜೀರಿಗೆ, ಲವಂಗ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ಇದು ಮಸಾಲೆ ರುಬ್ಬೋದಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 8-10 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿಯಲ್ಲಿರೋ ನೀರಿನಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಈಗ ಫ್ರೈ ಆಗಿದೆ. ಈಗ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ, ಒಂದು ದಪ್ಪ ಸೈಜ್ದು. ನಾಟಿ ಇದ್ದರೆ ಚಿಕ್ಕದು ತೊಗೊಳ್ಳಿ, ಹುಳಿ ಜಾಸ್ತಿ ಆಗುತ್ತೆ. ಇದು ಬೇಗ ಫ್ರೈ ಆಗಬೇಕು ಅಂದರೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ನಾವು ಮಸಾಲೆಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಕರ್ರಿಗಳೆಲ್ಲ ಅಷ್ಟು ಟೇಸ್ಟೇ ಚೆನ್ನಾಗಾಗುತ್ತೆ. ಈಗ ನಾನು ಇದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿನಲ್ಲಿ ಇದಕ್ಕೆ ಸ್ಮೂತು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಹುರಿದಿರೋ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಈಗ ಪೇಸ್ಟು ರೆಡಿ ಆಯಿತು. ತರಿತರಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಈಗ ನಾನು ಸ್ಟವ್ ಮೇಲೆ ಮತ್ತೆ ಒಂದು ಕಡಾಯಿ ಇಟ್ಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಮಸಾಲೆಯಲ್ಲಿ ಧನಿಯಾ ಪುಡಿ 1/2 ಟೇಬಲ್ಸ್ಪೂನು, 1/4 ಟೇಬಲ್ಸ್ಪೂನ್ ಅರಿಶಿನ ಪುಡಿ, ಗರಂ ಮಸಾಲ 1/2 ಟೇಬಲ್ಸ್ಪೂನು, ನಾನು 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ. ಈಗ ನಾವು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಈ ಮಸಾಲೆನ ನಾವು 2-3 ನಿಮಿಷ ಇದರಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ, ಈಗ ಇದು 1-3 ನಿಮಿಷ ಫ್ರೈ ಆಗಿದೆ. ಈಗ ನಾನು ಈ ಫ್ರೈ ಮಾಡಿಟ್ಟಿರೋ ಗೋಡಂಬಿನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಗಟ್ಟಿ ಬೇಕೋ ತಿಳು ಬೇಕೋ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 1-5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ, ನಾನು ಸ್ವಲ್ಪ ಮಸಾಲೆಯಲ್ಲಿ ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಮೇಲೆ ಮುಚ್ಚಳ ಮುಚ್ಚಿ 1-5 ನಿಮಿಷ ನಾನು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಹಾಲಿನ ಕೆನೆನ ನಾವು ಸ್ಟೋರ್ ಮಾಡಿಟ್ಕೊಂಡು ಸ್ವಲ್ಪ ಮಿಕ್ಸಿನಲ್ಲಿ ಉಲ್ಟಾ ರನ್ ಮಾಡಿದ್ರೆ ಈ ಥರ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಈಗ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿನ ಸ್ವಲ್ಪ ನಾವು ಈ ಥರ ಪೌಡ್ರ್ ಹಾಕಬೇಕು ಅಂದರೆ ಸ್ವಲ್ಪ ನಾವು ಡ್ರೈ ಫ್ರೈ ಮಾಡಿಕೊಂಡು ಈ ಥರ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕಾಜು ಮಸಾಲ ರೆಡಿ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮಾಡೋದು ಕೂಡ ಈಸಿ ಇದೆ, ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಕಾಜು ಮಸಾಲ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಾಜು ತೊಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲು 2 ಟೇಬಲ್ಸ್ಪೂನು, ಜೀರಿಗೆ 1/2 ಟೇಬಲ್ಸ್ಪೂನು, ಲವಂಗ 2 ಏಲಕ್ಕಿ, ಸ್ವಲ್ಪ ಚಕ್ಕೆ, 1-10 ಮೆಣಸುಕಾಳು, ಅರಿಶಿನ ಪುಡಿ 1/4 ಟೇಬಲ್ಸ್ಪೂನು, 1/2 ಟೇಬಲ್ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ, ಗರಂ ಮಸಾಲ 1/2 ಟೇಬಲ್ಸ್ಪೂನು, ಮೀಡಿಯಂ ಸೈಜ್ದು 2 ಟೊಮಾಟೊ, 1 ಈರುಳ್ಳಿ, ಫ್ರೆಶ್ ಕ್ರೀಮು 2 ಟೇಬಲ್ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ,
ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಶುಂಠಿ, ಕಸೂರಿ ಮೇಥಿ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.